ಅಲ್ಲಿ ದೇವಸ್ಥಾನ ಇತ್ತು ಈಗ ಮಸೀದಿ ಆಗಿದೆ ಆದರೆ ಅದರ ಬಗ್ಗೆ ಮಾತಾಡೋ ಹಾಗಿಲ್ಲ ಅದರ ಬಗ್ಗೆ ಚಕಾರ ಎತ್ತೋ ಹಾಗಿಲ್ಲ ಜ್ಞಾನವ್ಯಾಪಿ ವಿಷಯ ದೊಡ್ಡದಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಮಾಡಿಟ್ಹೋದ ಒಂದು ಕಾಯ್ದೆ ತುಂಬಾ ಚರ್ಚೆಗೆ ಬಂದಿದೆ ಏನದು ಈಗ ಯಾಕ ಅದನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಅನ್ನೋದೇ ಇವತ್ತಿನ ಟು ದಿ ಪಾಯಿಂಟ್ ನಾನು ಸೋನಿಯಾ ನೀವಿನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ಅದು 1991ರ ಸಮಯ ಬಾಬರಿ ಮಸೀದಿ ಗಲಾಟೆ ತುಂಬಾ ಜೋರಾಗಿತ್ತು ಮಸೀದಿಯ ಸ್ಥಳದಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನೋ ಕೂಗು ಜೋರಾಗಿತ್ತು ಅಷ್ಟರಲ್ಲಾಗ್ಲೇ ವಿವಾದ ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಆವತ್ತು ಕೇಂದ್ರದಲ್ಲಿದ್ದಿದ್ದು ಪಿವಿ ನರಸಿಂಹರಾವ್ ಕಾಂಗ್ರೆಸ್ ಸರ್ಕಾರ ಅದೇ ವರ್ಷ ಒಂದು ಮಾಸ್ಟರ್ ಪ್ಲಾನ್ ಮಾಡುತ್ತೆ ಅವತ್ತಿನ ಕೇಂದ್ರ ಸರ್ಕಾರ ಹೇಗಿದ್ರೂ ಬಾಬರಿ ಮಸೀದಿ ಕೇಸ್ ಕೋರ್ಟ್ ನಲ್ಲಿದೆ ಉಳಿದ ಅದೆಷ್ಟೋ ಮಸೀದಿಗಳು ಹೀಗೆ ದೇವಸ್ಥಾನಗಳ ಮೇಲೆ ಕಟ್ಟಲಾಗಿದೆ ಅದಕ್ಕೂ ಗಲಾಟೆ ಆಗೋ ಸಾಧ್ಯತೆ ಇದೆ ಅಂತ ಗೊತ್ತಾದ ಕೂಡಲೇ ಒಂದು ಕಾಯ್ದೆ ಜಾರಿಗೆ ತಂದು ಬಿಲ್ ಪಾಸ್ ಮಾಡಿಬಿಟ್ರು ಅದೇ 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಏನಿದು 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಥವಾ ಆಕ್ಟ್ 42 ಅಂತ ಕೇಳೋದಾದ್ರೆ ಇದು ಮುಸ್ಲಿಮರನ್ನ ಓಲೈಸೋ ಒಂದು ದೊಡ್ಡ ಕಾಯ್ದೆ ಶತಮಾನಗಳಿಂದ ಅದೆಷ್ಟೋ ಹಿಂದೂ ದೇವಸ್ಥಾನಗಳನ್ನು ಒಡೆದು ಕಟ್ಟಲಾಗಿರೋ ಮಸೀದಿಯನ್ನ ಅವರಿಗೆ ಉಳಿಸಿಕೊಡೋ ಮಾಸ್ಟರ್ ಪ್ಲಾನ್ ಈ ಕಾಯ್ದೆಯ ಪ್ರಕಾರ 1947ರ ಆಗಸ್ಟ್ 15ರ ದಿನದವರೆಗೆ ಯಾವ ಯಾವ ಮಸೀದಿ ದೇಗುಲಗಳು ಹೇಗಿದೆಯೋ ಹಾಗೆಯೇ ಮುಂದುವರಿಬೇಕು ಅದರ ಇತಿಹಾಸ ಕೆದಕಬಾರದು ಅಲ್ಲಿ ಮಸೀದಿ ಇದ್ರೆ ಅದು ಶಾಶ್ವತವಾಗಿ ಮಸೀದಿ ದೇವಾಲಯ ಇದ್ರೆ ಅದು ಯಾವತ್ತಿಗೂ ದೇವಾಲಯ ಅಂತ ಈ ಕಾಯ್ದೆ ಹೇಳುತ್ತೆ ಆದರೆ ಯಾವ ಹಿಂದೂ ದೇವಸ್ಥಾನ ಈ ನೆಲದಲ್ಲಿ ಮಸೀದಿಯ ಮೇಲೆ ಕಟ್ಟಲಾಗಿದೆ ಆದರೆ ಅದೆಷ್ಟೋ ದೇವಾಲಯಗಳು ಮಸೀದಿಯಾಗಿ ಬದಲಾಗಿಲ್ಲ ಇದು ನೇರಾನೇರ ಮುಸ್ಲಿಮರಿಗೆ ವರದಾನವಾಗಿಬಿಡ್ತು ಯಾವತ್ತೋ ಒಂದಿನ ನನ್ನೂರಿನ ದೇವಸ್ಥಾನ ತಾನು ಮರಳಿ ಪಡೀತೀನಿ ಅಂತ ನಂಬಿದ್ದ ಅದೆಷ್ಟೋ ಕನಸುಗಳಿಗೆ ಕಾಂಗ್ರೆಸ್ ಅಂದು ಕೊಳ್ಳಿ ಇಟ್ಟುಬಿಡ್ತು ಈ ಕಾಯ್ದೆಯ ವಿಚಾರ ಇನ್ಫ್ಯಾಕ್ಟ್ ಯಾರಿಗೂ ಅಷ್ಟಾಗಿ ಗೊತ್ತಿರಲೇ ಇಲ್ಲ ಆದರೆ ಯಾವಾಗ ಜ್ಞಾನವ್ಯಾಪಿ ವಿಚಾರದಲ್ಲಿ ಕೋರ್ಟ್ ಸರ್ವೆ ಮಾಡೋಕೆ ಹೇಳ್ತೋ ಆಗ ಮುಸ್ಲಿಂ ನಾಯಕರೇ ಇದು 1991 ಆಕ್ಟ್ ಪ್ರಕಾರ ತಪ್ಪು ಇದು ಕಾನೂನಿಗೆ ವಿರುದ್ಧ ಅಂತೆಲ್ಲ ಬೊಬ್ಬೆ ಹೊಡೆಯೋಕೆ ಶುರು ಮಾಡಿದ್ರು ಆಗ 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನ ಒಂದೊಂದೇ ಪುಟಗಳು ಓಪನ್ ಆಯಿತು ಆವತ್ತು ಕಾಂಗ್ರೆಸ್ ಓಟ್ ಬ್ಯಾಂಕಿಂಗ್ ಗೋಸ್ಕರ ಎಂಥ ಕಾನೂನನ್ನ ಜಾರಿಗೆ ತಂದುಬಿಟ್ಟಿತ್ತು ಅಂತ ಗೊತ್ತಾಯಿತು ಈಗ ಹಿಂದೂಗಳೆಲ್ಲ ಎಚ್ಚೆತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಹಿಂದೂಸ್ ಮಸ್ಟ್ ಯುನೈಟ್ ಅಂತ ಟ್ರೆಂಡಿಂಗ್ ಆಗ್ತಿದೆ ಲಕ್ಷಾಂತರ ಟ್ವೀಟ್ಗಳು ಆಲ್ರೆಡಿ ಮಾಡಿದ್ದಾರೆ ಟ್ವೀಟ್ ಜೊತೆ ಹಿಂದೂಗಳಿಗೆ ಆಗ್ತಿರೋ ಅನ್ಯಾಯವನ್ನ ವ್ಯಂಗ್ಯ ಚಿತ್ರಗಳ ಮೂಲಕ ಹಂಚಿಕೊಳ್ತಿದ್ದಾರೆ 1991 ಆಕ್ಟ್ ಅನ್ನ ವಾಪಸ್ ಪಡೀರಿ ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರ್ತಿದ್ದಾರೆ ಕೃಷಿ ಕಾಯ್ದೆ ವಾಪಸ್ ಪಡಿಬಹುದು ಅಂತಾದ್ರೆ ಇದನ್ಯಾಕೆ ವಾಪಸ್ ಪಡಿಬಾರದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಯಾರನ್ನೋ ಓಲೈಸೋ ಭರದಲ್ಲಿ ಈ ದೇಶದ ಸಂಸ್ಕೃತಿ ದೇವಸ್ಥಾನಗಳನ್ನ ಶಾಶ್ವತವಾಗಿ ಕಳೆದುಕೊಳ್ಳೋಕೆ ಸಾಧ್ಯವಿಲ್ಲ ಆವತ್ತು ಯಾವುದೋ ಮುಸ್ಲಿಂ ದಾಳಿಕೋರರು ತುರ್ಕಿಸ್ತಾನದಿಂದ ಬಂದು ಭಾರತ ದೇಶದ ಅದೆಷ್ಟೋ ಶ್ರೀಮಂತ ಶಿಲ್ಪಕಲೆ ದೇವಸ್ಥಾನಗಳನ್ನ ನೆಲಸಮ ಮಾಡಿಬಿಟ್ರು ಮತ್ತೆ ಕೆಲವು ಕಡೆ ದೇವಸ್ಥಾನ ಕೆಡವಿ ಮಸೀದಿ ಕಟ್ಟಿದ್ರು ಇನ್ನಷ್ಟು ಕಡೆ ದೇವಸ್ಥಾನವನ್ನೇ ಮಸೀದಿ ಮಾಡಿಕೊಂಡ್ರು ಹೀಗೆ ಅವರ ಅನಾಚಾರಗಳು ಒಂದ ಎರಡ ಈ ಎಲ್ಲ ಅನ್ಯಾಯಕ್ಕೂ ನ್ಯಾಯಾಲಯದ ಮೂಲಕ ಒಂದಲ್ಲ ಒಂದಿನ ನ್ಯಾಯ ಪಡೆಯಲು ಅವಕಾಶ ಇತ್ತು ಆದರೆ ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಓಲೈಕೆ ಮಾಡೋ ಹಠಕ್ಕೆ ಬಿದ್ದು ಒಂದು ಕೋಮಿಗೆ ಮಾತ್ರ ಲಾಭವಾಗುವ ಕಾನೂನು ಜಾರಿಗೆ ತಂದುಬಿಟ್ರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗಟ್ಟಿ ಧ್ವನಿ ಆಗ್ತಿರೋ ಈ ವಿಚಾರ ಮುಂದೆ ಹೋರಾಟಗಳಿಗೂ ಕಾರಣವಾಗಬಹುದು ರೈತರ ಪರವಾಗಿದ್ದ ಕಾಯ್ದೆಯನ್ನೇ ಕೆಲವರ ವಿರೋಧಕ್ಕೆ ಮಣಿದು ವಾಪಸ್ ಪಡೆದಿದ್ದಾರೆ ಅಂಥದ್ರಲ್ಲಿ ಇಡೀ ಹಿಂದೂ ಸಮುದಾಯಕ್ಕೆ ಆಗಿರೋ ಅನ್ಯಾಯ ಸರಿಪಡಿಸ್ಕೊಳ್ಳೋಕೆ ಇರೋ ಅವಕಾಶವನ್ನ ಸಹ ಕೈಚೆಲ್ಲಿದ್ರೆ ಹೇಗೆ ಸರ್ಕಾರ ನಿಮ್ಮ ಕೈಲೇ ಇದೆ ಇದನ್ನ ಸಂಸತ್ನಲ್ಲಿ ಚರ್ಚೆಗೆ ತನ್ನಿ 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಹಿಂಪಡಿರಿ ಅನ್ನೋದು ಕೋಟ್ಯಾಂತರ ಹಿಂದೂಗಳ ಬೇಡಿಕೆ ಕಾನೂನಿನ ಪ್ರಕಾರ ಎಲ್ಲವೂ ಆಗಲಿ ಯಾವುದಾದ್ರೂ ದೇವಸ್ಥಾನವನ್ನ ಮಸೀದಿಯ ಮೇಲೆ ಕಟ್ಟಿದ್ರೆ ಖಂಡಿತ ನಾವದನ್ನ ಬಿಟ್ಕೊಡ್ತೀವಿ ಹಾಗೇನೆ ಅವರು ದೇವಸ್ಥಾನದ ಮೇಲೆ ಮಸೀದಿ ಕಟ್ಟಿದ್ರೆ ಕಾನೂನು ಪ್ರಕಾರ ನಮಗದನ್ನ ಬಿಟ್ಕೊಡ್ಲಿ ಅಷ್ಟೇ ಇದು ಇವತ್ತಿನ ಟು ದಿ ಪಾಯಿಂಟ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ